ಪಶ್ಚಿಮ ಘಟ್ಟದಿಂದ ಬರದ ನಾಡಿಗೆ ನೀರು ಹರಿಸುವಂತಹ ಯೋಜನೆ. ಬಯಲು ಸೀಮೆಯ 7 ಜಿಲ್ಲೆಗಳಿಗೆ ನೀರನ್ನ ಹರಿಸುವ ಯೋಜನೆಗೆ ಕೆಲವೇ ಕ್ಷಣದಲ್ಲಿ ಉದ್ಘಾಟನಾ ಭಾಗ್ಯ. ಇದೀಗ ಡಿಸಿಎಂ ಎತ್ತಿನ ಹೊಳೆ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿ 3 ಪಂಪ್ ಹೌಸ್ನಲ್ಲಿ ಪೂಜೆಯನ್ನ ಕೂಡ ನೆರವೇರಿಸಿದ್ರು. ಸಕಲೇಶ್ಪುರದ ಹೆಬ್ಬನಹಳ್ಳಿಯಲ್ಲಿ ಉದ್ಘಾಟನೆ ಆಗಲಿದೆ. ಕೆಲವೇ ಕ್ಷಣದಲ್ಲಿ ಉದ್ಘಾಟನೆಯು ಕೂಡ ನೆರವೇರಲಿದೆ. ಮೊದಲ ಹಂತದಲ್ಲಿ ವಾಣಿ ವಿಲಾಸ ಡ್ಯಾಂಗೆ ನೀರು ಹರಿಸಲಾಗುತ್ತೆ. ಮಳೆಗಾಲದಲ್ಲಿ 24 ಟಿಎಂಸಿ ನೀರು ಸಂಗ್ರಹದ ಯೋಜನೆ ಇರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಗಿತ್ತು ಈ ಯೋಜನೆಗೆ. ಆದರೆ ಅವೆಲ್ಲದರ ನಡುವೆ ಯೋಜನೆ ಜಾರಿಗೆ ಬಂದಿದ್ದು ಸುಮಾರು 75 ಲಕ್ಷ ಜನರಿಗೆ ಈ ಯೋಜನೆಯಿಂದ ಪ್ರಯೋಜನ ಸಿಗಲಿದೆ. ಮೊಬೈಲ್ ಡೌನ್ ಮಾಡ್ರಿ. ಬಯಲು ಸೀಮೆಯ 7 ಜಿಲ್ಲೆಗಳಿಗೆ ನೀರು ಹರಿಸುವಂತಹ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಗೌರಿ ಹಬ್ಬ ಇವತ್ತು ಗೌರಿ ಹಬ್ಬದ ದಿನ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಈಗಾಗಲೇ ಡಿಸಿಎಂ ಕೂಡ ಹೇಳ್ತಾ ಇದ್ರು, ಅಂದ್ರೆ ಗಂಗೆಗೆ ಪೂಜೆಯನ್ನ ಮಾಡಿ ಅನಂತರ ಇದರಿಂದ ಯಾವುದೇ ರೀತಿಯ ಇನ್ನು ಮುಂದೆ ಇದರ ಅಡ್ಡಿ ಆಗದ ಹಾಗೆ, ಇನ್ನು ಮುಂದೆ ಯಾವುದೇ ರೀತಿಯ ಸಮಸ್ಯೆಗಳು ಬರದ ಹಾಗೆ ಇವತ್ತು ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ, ಕೆಲವೇ ಕ್ಷಣದಲ್ಲಿ ಎತ್ತಿನಹೊಳೆ ಯೋಜನೆಯ ಉದ್ಘಾಟನೆ ನೆರವೇರಲಿದೆ. ಸಾಕಷ್ಟು ಜಿಲ್ಲೆಗಳಿಗೂ ಕೂಡ, ಆಲ್ಮೋಸ್ಟ್ 7 ಜಿಲ್ಲೆಗಳಿಗೆ ಇದರಿಂದ ಲಾಭ ಸಿಗಲಿದೆ. ರಾಮನಗರ ಆಗಿರ್ಬೋದು, ಚಿಕ್ಕಬಳ್ಳಾಪುರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ಹೀಗೆ 7 ಜಿಲ್ಲೆಗಳಿಗೆ ಈ ಒಂದು ಯೋಜನೆಯಿಂದ ನೀರು ಸಿಗುವಂತಹ ಒಂದು ಯೋಜನೆಯನ್ನ ಹಮ್ಮಿಕೊಳ್ಳಲಾಗಿದೆ. 2014ರಲ್ಲಿ ಸಿದ್ದರಾಮಯ್ಯ ಅವರೇ ಈ ಒಂದು ಯೋಜನೆಗೆ ಚಾಲನೆಯನ್ನ ನೀಡಿದ್ದು, ಇದೀಗ ಈ ಯೋಜನೆ ಅವರ ಕಾಲದಲ್ಲೇ ಉದ್ಘಾಟನೆ ಆಗ್ತಾ ಇದೆ. ಇನ್ನು ಹಾಸನದಲ್ಲಿ ಎತ್ತಿನ ಹೊಳೆ ಯೋಜನೆಯ ಬಗ್ಗೆ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ, ಏನ್ ಹೇಳಿದ್ದಾರೆ ನೋಡೋಣ. ಈ ಯೋಜನೆ ಉದ್ಘಾಟನೆ ಆಗಿತ್ತು ನಮ್ಮ ಸಿದ್ದರಾಮಯ್ಯ ಸಾಹೇಬರು 2014ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ. ಆವತ್ತು ಮಿನಿಸ್ಟ್ರಿ ಆಫ್ ಫಾರೆಸ್ಟ್ ಆಗಿದ್ದು ನಮ್ಮ ವೀರಪ್ಪಮೊಯ್ಲಿ ಸಾಹೇಬರು. ಸೊ ನಾನು ಮೊದಲನೇದಾಗಿ ವೀರಪ್ಪಮೊಯ್ಲಿ ಸಾಹೇಬರಿಗೆ ಅವ್ರು ಆ ದಿನಗಳಲ್ಲಿ ಬಹಳ ವಿಮರ್ಶೆ ಫೇಸ್ ಮಾಡಬೇಕಾಯ್ತು. ಆದ್ರೂ ಒಂದು ವಿಷನ್ ದೊಡ್ಡದು, ನಾನು ನಮ್ಮ ವೀರಪ್ಪಮೊಯ್ಲಿ ಸಾಹೇಬರಿಗೆ, ಸಿದ್ದರಾಮಯ್ಯ ಸಾಹೇಬರಿಗೆ, ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಸರ್, ಇದು ಎತ್ತಿನವಳೆ ಪ್ರಾಜೆಕ್ಟಲ್ಲಿ ಭಾಳ ಯೂನಿಕ್ ಇದೆ ಸರ್. ಯಾಕೆ ಅಂದರೆ ವೆಸ್ಟ್ಗೆ ಹರಿತಾ ಇರೋ ನೀರನ್ನ ನಮ್ಮ ಇಂಜಿನಿಯರ್ಸ್ ಈಸ್ಟಿಗೆ ತಿನ್ನಿಸಿದ್ದಾರೆ. ಇದು ಅಷ್ಟು ಸುಲಭದ ಸಂಗತಿ ಅಲ್ಲ. ನೀರೆಲ್ಲ ವೆಸ್ಟ್ಗೆ ಹರಿದು ಸಮುದ್ರ ಸೇರ್ತಾ ಇತ್ತು, ಇದನ್ನು ಇವಾಗ ಈಸ್ಟಿಗೆ ತಿನ್ನಿಸಿದ್ದಾರೆ. ಎರಡನೇದು, ಇದು ಸೀಸನಲ್ ಆಪರೇಷನ್, ವರ್ಷ ಪೂರ್ತಿ ವರ್ಕ್ ಆಗಲ್ಲ. ಜುಲೈ ಆಗಸ್ಟ್ ಸೆಪ್ಟೆಂಬರ್ ಒಂದು 90ರಿಂದ 100 ದಿನ ಯಾವಾಗ ಮಳೆ ಹೆಚ್ಚಾಗಿ ಪ್ರವಾಹ ಬರುತ್ತೋ ಆವಾಗ ಮಾತ್ರ ಇದು ಕೆಲಸ ಮಾಡಿ ಈ ವಾಟರ್ನ ನಿಯರ್ಲಿ 100 to 130 ಡೇಸಲ್ಲಿ ಪುಷ್ ಮಾಡ್ಬಿಡ್ತಾರೆ. ಈಗ ನನ್ನ ತಾಲೂಕಲ್ಲಿ ನಾನು 21 ಟ್ಯಾಂಕ್ ತುಂಬಿಸ್ಕೊತೀನಿ ನೀರಿಂದ, 0.383 TMC ನನ್ನ ಡ್ರಿಂಕಿಂಗ್ ವಾಟರ್ಗೆ, ನಮಗೆ 0.393 ಟ್ಯಾಂಕ್ಸ್ ಫಿಲ್ ಮಾಡೋಕ್ಕೆ 160 ಕೋಟಿ ಬರೀ ಇದೊಂದು ಕರೆಂಟ್ ಬಿಲ್ ಬರುತ್ತೆ. ಜುಲೈ ಆಗಸ್ಟ್ ಸೆಪ್ಟೆಂಬರಲ್ಲಿ ನಾವು 3 ಮಂತ್ಸ್ ಲಿಫ್ಟ್ ಮಾಡಿದ್ರೆ 3 to 4 ಮಂತ್ಸ್ ಇದೊಂದಕ್ಕೆ 160 ಕೋಟಿ ಬರುತ್ತೆ, ಸರ್ಕಾರ ಭರಿಸುತ್ತೆ. ಎತ್ತಿನಹೊಳೆ ಯೋಜನೆಯ ಬಗ್ಗೆ ಜಲಸಂಪನ್ಮೂಲ ಇಲಾಖೆ ಅಪರ ಮುಖ್ಯ ಕಾರ್ಯದರ್ಶಿ ಗೌರವ್ ಗುಪ್ತಾ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರೇ ಶಂಕುಸ್ಥಾಪನೆ ಮಾಡಿದ್ರು, ಇದೀಗ ಯೋಜನೆ ಉದ್ಘಾಟನೆಯನ್ನು ಕೂಡ ಅವರೇ ಮಾಡ್ತಿದ್ದಾರೆ. ಈಗಾಗಲೇ ಯೋಜನೆಗೆ 15,000 ಕೋಟಿ ಖರ್ಚಾಗಿದೆ. ವಾಣಿ ವಿಲಾಸ ಸಾಗರದವರೆಗೆ ನೀರನ್ನ ಇವತ್ತಿನಿಂದ ಹರಿಸಲಾಗದು ಅಂತ ಹೇಳಿದ್ದಾರೆ.
ಈ ಪ್ರೋಗ್ರಾಮನ್ನು ಲಾಂಚ್ ಮಾಡಿರ್ತಕ್ಕಂಥದ್ದು 2012. ಈಗ ಮಾನ್ಯ ಮುಖ್ಯಮಂತ್ರಿಗಳು ಬರಲಿಕ್ಕೆ ಇದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು ಡೆಲಿವರಿ ಚೇಂಬರ್ 3 ದೊಡ್ಡ ನಗರದಲ್ಲಿ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿಂದ ಪಂಪನ್ನು ಆನ್ ಮಾಡ್ತಾರೆ ಮತ್ತು ಅಲ್ಲಿಂದ ಏನಿದೆ ನೀರು ಹರಿದು ಇಲ್ಲಿ ಬರುತ್ತೆ. ಈ ಪಾಯಿಂಟ್ಗೆ ಪುನಃ ಮಾನ್ಯ ಮುಖ್ಯಮಂತ್ರಿಗಳು ಇಲ್ಲಿ ಬರ್ತಾರೆ. ಈ ಪಾಯಿಂಟ್ಗೆ ಬಂದ ನಂತರ ಇಲ್ಲಿಂದ ಅವರು ಇದಕ್ಕೆ ಬಾಗಿನವನ್ನು ಅರ್ಪಣೆ ಮಾಡಿ ತದನಂತರ ಇಲ್ಲಿ ಜನರಿಗೆ ಸಂಬೋಧಿಸಿ ಮಾತಾಡ್ತಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.